ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸೋಲೋಕೆ ಕಾರಣ ಯಾರು ಕಾಂಗ್ರೆಸ್ ಮುಖಂಡರ ವಿರುದ್ಧ ಅನ್ಸಾರಿ ಮುನಿಸು ಮತ್ತಷ್ಟು ಇದೀಗ ಸ್ಫೋಟವಾಗಿದೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸೋಲೋಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾರಣ ಅವರು ಕೊಟ್ಟಂತ ಒಂದೇ ಒಂದು ಸ್ಟೇಟ್ಮೆಂಟ್ ಇದೀಗ ಅವರ ಮುನಿಸು ಮತ್ತಷ್ಟು ಸ್ಫೋಟವಾಗಿದೆ ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಮಾಜಿ ಸಚಿವರು ಹೇಳಿಕೊಂಡಿದ್ದಾರೆ ಮುಸ್ಲಿಂ ಸಮುದಾಯದ ಮುಖಂಡ ಬೆಳೆಯಬಾರದು ಅಂತ ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಸಮುದಾಯದ ಪ್ರತಿಯೊಂದು ಮನೆಗೆ ಹೋಗಿ ಮೋಸದ ಬಗ್ಗೆ ಹೇಳ್ತೇನೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ರಾಜಕೀಯ ತಿರುವ ಅಂತ ಅಂತ ಅವರು ಹೇಳಿದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಇಕ್ಬಾಲ್ ಅನ್ಸಾರಿ ನನ್ನ ಸೋಲಿಗೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಅಕ್ಕಪಕ್ಕ ಕ್ಷೇತ್ರದ ಕೈ ಮುಖಂಡರುಗಳು ಕೂಡ ಕಾರಣ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಕಾಂಗ್ರೆಸ್ ಮುಖಂಡರೇ ಜನಾರ್ದನ ರೆಡ್ಡಿ ಪರವಾಗಿ ಕೆಲಸ ಮಾಡಿ ನನ್ನನ್ನು ಸೋಲಿಸಿದ್ದಾರೆ ಅನ್ನುವಂಥ ಒಂದು ಹೊಸ ಬಾಂಬನ್ ಬೇರೆ ಸಿಡಿಸಿದ್ದಾರೆ ವಾಯ್ಸ್ ಮೆಸೇಜ್ ಮೂಲಕ ಕಾರ್ಯಕರ್ತರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಅನ್ಸಾರಿ ನನ್ನ ಸೋಲದ ಕಾರಣನೇ ಕಾಂಗ್ರೆಸ್ ಅವರು ನಾನು ಇದನ್ನು ಎಲ್ರಿಗೂ ಹೇಳ್ತೀನಿ ಲೋಕಸಭಾ ಚುನಾವಣಾ ಹತ್ತಿರದಲ್ಲಿ ಇದು ದೊಡ್ಡದೊಂದು ಸಮಸ್ಯೆ ಆಗದ ಗ್ಯಾರಂಟಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ನನ್ನ ಸೋಲಿಗೆ ಬ್ಲಾಕ್ ಕಾಂಗ್ರೆಸ್ನ ಸದಸ್ಯರು ಅಧ್ಯಕ್ಷರು ಅದರಲ್ಲಿರುವಂಥ ಕಾರ್ಯಕರ್ತರು ಜೊತೆಗೆ ಅಕ್ಕಪಕ್ಕ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರು ಇವರೆಲ್ಲರೂ ಕಾರಣ ಇವರೆಲ್ಲರೂ ಬೇಕು ಬೇಕು ಅಂತಲೇ ನನಗೆ ಸಹಾಯ ಮಾಡಲಿಲ್ಲ ಸಪೋರ್ಟಿಗೆ ನಿಲ್ಲ ಅಂತ ಹೇಳಿದ್ದಾರೆ ಬಂಧುಗಳೇ ಇವರೆಲ್ಲರೂ ಸೇರ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಲ್ಲಿ ಅವರೆಲ್ಲರೂ ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೆ ಆರ್ ಪಿ ಪಿ ಜನ ಇವರೆಲ್ಲರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿ ಪಾಳ್ಯಕ್ಕೆ ರೆಡ್ಡಿ ಪಕ್ಷಕ್ಕೆ ಇವರೆಲ್ಲ ಮಾಡಿರ್ತಕ್ಕಂಥ ಜನ ಅವರಿಗೆ ದುಡ್ದಿರ್ತಕ್ಕಂತ ಜನ ಕಾಂಗ್ರೆಸ್ ಪಕ್ಷದವರಿಗೆ ವಿಭಜನೆ ಮಾಡಿರ್ತಕ್ಕಂಥ ಜನ ಹಾಗಾಗಿ ದಯ ದಯಮಾಡಿ ತಾವ್ಯಾರು ಸಹಿತ ಆ ಒಂದು ಮೀಟಿಂಗಿಗೆ ಹೋಗ್ಲಿಕ್ಕೆ ಹೋಗ್ಬೇಡಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನಾನು ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲ್ ಸೋಲುವಂತೆ ಮಾಡಿದ್ದಾರೆ ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ನನ್ನ ತಪ್ಪಿಂದ ನಾನು ಸೋಲಿಲ್ಲ ಬಂಧುಗಳೇ ತಮಗೆಲ್ಲರೂ ಗೊತ್ತಿದೆ ಗೊತ್ತಿದ್ದ ವಿಷಯ ಇದೆ ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡ್ಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಮುಂದಿನ ದಿಗನ್ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬಾ ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಏನಪ್ಪಾ ಅಂದ್ರೆ ಈ ಸುದ್ದಿ ಹೋಗುತ್ತದೆ ಇದು ಈ ಸುದ್ದಿ ಏನಿದೆ ಖಂಡಿತವಾಗ್ಲು ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ ಹೇಳಿದ್ರೆ ನನಗೆ ಬೇಕಂತ ಹೇಳ್ಬಿಟ್ಟು ಇವರು ಸೋಲ್ಸಿದ್ದಾರೆ ಯಾಕಂತೇಳಿದರೆ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿ ಗೆದ್ದು ಬರಬಾರ್ದು ಅಂತೇಳಿ ಇವರ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಇವರು ನನ್ನನ್ನು ಸೋಲ್ಸಿದ್ದಾರೆ ಅಂತೇಳಿ ಯಾರ್ಯಾರು ಯಾರ್ಯಾರು ಯಾರ್ಯಾರಿದ್ದಾರೆ ಅದರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿಂದ ಹಿಡಿದು ಮುಂಚೂಣಿಯಲ್ಲಿ ಘಟಕದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳಿಂದ ಹಿಡಿದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಂದ ಹಿಡಿದು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಹಿಡಿದು ಜಿಲ್ಲೆ ರಾಜ್ಯದಲ್ಲಿ ಯಾರ್ಯಾರ ಮುಖಂಡರುಗಳು ಇವತ್ತು ನನಗೆ ವಿರೋಧ ಮಾಡಿದ್ದಾರೆ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಇದು ಮುಸ್ಲಿಂ ಸಮಾಜದ ಮನೆ ಮನೆಗೆ ಬಾಗಿಲಿಗೆ ತಗೊಂಡು ಹೋಗ್ತೀನಿ ಬಂಧುಗಡೆ ದಯಮಾಡಿ ತಮ್ಮೆಲ್ಲರ ಸಹಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಈಗ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರಭಾವಿ ನಾಯಕ ಈ ರೀತಿಯಾದಂಥ ಆಡಿಯೋವನ್ನು ಹರಿಬಿಟ್ಟಿರೋದು ಕಾಂಗ್ರೆಸ್ಗೆ ಯಾವ ಥರ ತಲೆನೋವಾಗಿದೆ ಇದನ್ನು ಹೇಗೆ ಸರಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗಿದೆ ಖಂಡಿತ ಕೂಡ ಏನಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಅಂತಂದ್ರೆ ಅದು ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಅಂತ ಹೇಳ್ಬೋದು ಬಹುತೇಕವಾಗಿ ನೈಂಟಿ ಫೈವ್ ಪರ್ಸೆಂಟೇಜ್ ಮುಸ್ಲಿಂ ಮತಗಳು ಕಾಂಗ್ರೆಸ್ ಬೆನ್ನಿಗೆ ಇರುವಂತದ್ದು ಅದರ ಬೆನ್ನಲ್ಲೇ ಇದೀಗ ಏನಂದ್ರೆ ಕೊಪ್ಪಳ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರ ಅಂದ್ರೆ ಅದು ಮಾಜಿ ಸಚಿವ ಇಪ್ಪಲ್ ಅನ್ಸಾರಿ ಇಕ್ಪಾಲ್ ಅನ್ಸಾರಿ ಸ್ವತಃ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ನೋಡ್ತಾ ಇದ್ರೆ ಖಂಡಿತ ಕೂಡ ಬಹುದೊಡ್ಡವಾಗಿ ಕಾಂಗ್ರೆಸ್ಗೆ ಇದು ಡ್ಯಾಮೇಜ್ ಆಗಿ ಕಾಡ್ಲೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪಲ್ ಅನ್ಸಾರಿ ಅವರು ಏನೇನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅದೇ ರೀತಿಯಾಗಿ ಏನ್ ಈಗಿನ ಏನ್ ಹಾಲಿ ಅಂತ ಜನ ಜನದ ರೆಡ್ಡಿ ವಿರುದ್ಧ ಸೋತಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರು ಮತ್ತು ಅದೇ ರೀತಿ ಕೆಲವೊಂದಿಷ್ಟು ಶಾಸಕರು ಇಪ್ಪಲ್ ಅನ್ಸಾರಿ ಹೇಗಾದ್ರು ಮಾಡಿ ಗೆದ್ರೆ ಗೆದ್ರೆ ಖಂಡಿತ ಕೂಡ ಅಲ್ಪಸಂಖ್ಯಾತ ಕೂಡದಲ್ಲಿ ಅವರು ಸಚಿವರಾಗ್ತಾರೆ ಆ ಕಾರಣಕ್ಕಾಗಿ ಅವ್ರನ್ನ ಸೋಲ್ಸೋಣ ಅನ್ಕೊಂಡು ನನ್ನನ್ನ ಸೋಲಿಸಿದ್ದಾರೆ ಅಂತೇಳಿ ಸ್ವತಃ ಈಗ ಇಪ್ಪಲ್ ಅನ್ಸಾರಿ ಅವರು ಆ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಹಿಡ್ಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಿಡ್ಕೊಂಡು ರಾಜ್ಯದಲ್ಲಿ ಕೆಲವೊಂದಷ್ಟು ಕಾಂಗ್ರೆಸ್ನ ಮುಖಂಡರು ನನ್ನನ್ನು ಶಡ್ಯ ಸೋಲಿಸಿದ್ರೆ ಆ ಕಾರಣಕ್ಕಾಗಿ ಆ ಮುಂದೆ ನಾನು ಅಲ್ಪಸಂಖ್ಯಾತರ ಮನೆ ಮನೆಗೆ ಹೋಗಿ ಅಂದ್ರೆ ನಮ್ಮ ಸಮುದಾಯದ ಮನೆ ಮನೆಗೆ ಹೋಗಿ ನಾನು ಈ ರೀತಿ ಅರಿವು ಮೂಡಿಸಂತ ಕೆಲಸ ಮಾಡ್ತೀನಿ ದೊಡ್ಡ ಪರಿಣಾಮನ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ ಹೇಳಿ ಈಗ ಆಡಿಯೋನ ಅರಿಬಿಟ್ಟಿರುವಂತಹ ಇದು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಸರಿ ಮಾಡ್ಕೊಳ್ಳಿ ಕಾದ ನೋಡುತ್ತೆ ನೀತಿ ಡೀಟೇಲ್ಸ್ಗಾಗಿ